ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಪರಿಶಿಷ್ಟ ಪಂಗಡದಲ್ಲಿ ಬರುವಂತ ಅಲೆಮಾರಿ ಹಾಗೂ ಆದಿವಾಸಿ ಜನಾಂಗದವರಿಗೆ ಈ ಒಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ 50,000 ರೂಪಾಯಿ ಆರ್ಥಿಕ ನೆರವನ್ನ ನೀಡಲಾಗುತ್ತೆ ಅಂದ್ರೆ ಇಲ್ಲಿ 25,000 ರೂಪಾಯಿ ಉಚಿತವಾಗಿ ನೀಡಲಾಗುತ್ತೆ ಅಂದ್ರೆ 25,000 ರೂಪಾಯಿ ಸಬ್ಸಿಡಿ ಹಣ ಅಂತ ಇರುತ್ತೆ ಇನ್ನು ಉಳಿದಂತ 25,000 ರೂಪಾಯಿ ಮಾತ್ರ ನೀವು ಹಣವನ್ನ ಮರುಪಾವತಿ ಮಾಡಬೇಕು ಅಂದ್ರೆ ಈ ಒಂದು 25,000 ರೂಪಾಯಿನ ಸಾಲದ ರೂಪದಲ್ಲಿ ಕೊಟ್ಟಿರ್ತಾರೆ ಹಾಗಾದ್ರೆ ಈ ಒಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಬರುವಂತ ಅಲೆಮಾರಿ ಮತ್ತು ಆದಿವಾಸಿ ಜನಾಂಗದವರಿಗೆ ಈ ಒಂದು 50,000 ರೂಪಾಯಿ ಆರ್ಥಿಕ ನೆರವನ್ನ ಯಾವ ಉದ್ದೇಶಗಳಿಗಾಗಿ ಅಥವಾ ಯಾವ ಕೆಲಸ ಕಾರ್ಯಗಳಿಗಾಗಿ ನೀಡಲಾಗುತ್ತೆ ಅಂದ್ರೆ ಇಲ್ಲಿ ನೋಡ್ತಿರಬಹುದು ಆನ್ಲೈನ್ ಮಾರ್ಕೆಟಿಂಗ್ ಸಂಬಂಧಪಟ್ಟಂತೆ ಏನು ಪರಿಶಿಷ್ಟ ಪಂಗಡದಲ್ಲಿ ಇರುವಂತ ಯುವಕರಿಗೆ ದ್ವಿಚಕ್ರ ವಾಹನ ಅಥವಾ ಎಲೆಕ್ಟ್ರಿಕಲ್ ವಾಹನವನ್ನ ಖರೀದಿ ಮಾಡೋದಕ್ಕೆ ಈ ಒಂದು ಆರ್ಥಿಕ ನೆರವನ್ನ ನೀಡಲಾಗುತ್ತೆ ಆನ್ಲೈನ್ ಮಾರ್ಕೆಟಿಂಗ್ ಅಂದ್ರೆ ಗೊತ್ತಿರಬಹುದು ಫ್ರೆಂಡ್ಸ್ ನಿಮಗೆ ಬಹಳಷ್ಟು ಮಂದಿ ಏನು ಜನರೇನಿರ್ತಾರೆ ಯುವಕರೇನಿರ್ತಾರೆ ಈ ಒಂದು ಸ್ವಿಗ್ಗಿ ಊಬರ್ ಮತ್ತೆ ಜೊಮೊಟೊ ಇಂಥವುಗಳಲ್ಲಿ ಆನ್ಲೈನ್ ಮಾರ್ಕೆಟಿಂಗ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಇನ್ನು ಅಮೆಜಾನ್ ಫ್ಲಿಪ್ಕಾರ್ಟ್ ಈ ತರ ಆನ್ಲೈನ್ ಮಾರ್ಕೆಟಿಂಗ್ ಏನಿರ್ತವೆ ಇಂಥಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತ ಒಂದು ಯುವಕರಿಗೆ ದ್ವಿಚಕ್ರ ವಾಹನವನ್ನ ಕೊಂಡುಕೊಳ್ಳೋದಕ್ಕೆ ಅಥವಾ ಎಲೆಕ್ಟ್ರಿಕಲ್ ವಾಹನವನ್ನ ಕೊಂಡುಕೊಳ್ಳೋದಕ್ಕೆ ಇಲ್ಲಿ 50,000 ರೂಪಾಯಿ ಆರ್ಥಿಕ ನೆರವನ್ನ ನೀಡಲಾಗುತ್ತೆ ಇದರಲ್ಲಿ 25,000 ರೂಪಾಯಿ ಫ್ರೀ ಇರುತ್ತೆ ಮತ್ತೆ ಇನ್ನು 25,000 ರೂಪಾಯಿ ಹಣವನ್ನ ಅವರು ಮರುಪಾವತಿ ಮಾಡಬೇಕು ಹಾಗೂ ಇತರೆ ಉದ್ದೇಶಗಳು ಅಂದ್ರೆ ಯಾವುದೇ ಒಂದು ತರಕಾರಿ ವ್ಯಾಪಾರ ಮಾಡೋದಾಗಿರ್ಬೋದು ಹಣ್ಣಿನ ವ್ಯಾಪಾರ ಮಾಡೋದಾಗಿರ್ಬೋದು ಮೀನಿನ ವ್ಯಾಪಾರ ಮಾಡೋದಾಗಿರ್ಬೋದು ಮತ್ತೆ ಚಿಕನ್ ಶಾಪ್ ಮಟನ್ ಶಾಪ್ ಅನ್ನು ಓಪನ್ ಮಾಡೋದಾಗಿರ್ಬೋದು ಮತ್ತೆ ಕುರಿ ಹಂದಿ ಮೊಲ ಸಾಕಾಣಿಕೆ ಮಾಡೋದಾಗಿರ್ಬೋದು ಇತರೆ ಆರ್ಥಿಕ ಚಟುವಟಿಕೆಗಳು ಇತರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡೋದಕ್ಕೆ ಅಥವಾ ಸಣ್ಣ ಪುಟ್ಟ ಶಾಪ್ಗಳನ್ನು ಓಪನ್ ಮಾಡೋದಾಗಿರ್ಬೋದು ಇವುಗಳಿಗೆ ಈ ತರ ಆದಂತಹ ಒಂದು ತಮ್ಮದೇ ಆದಂತಹ ಒಂದು ವ್ಯಾಪಾರವನ್ನು ಮಾಡೋದಕ್ಕೆ ಈ ಒಂದು ಜನಾಂಗದವರಿಗೆ 50,000 ರೂಪಾಯಿ ಆರ್ಥಿಕ ನೆರವನ್ನ ನೀಡಲಾಗುತ್ತೆ ಅದರಲ್ಲಿ 25,000 ರೂಪಾಯಿ ಸಬ್ಸಿಡಿ ಉಚಿತವಾಗಿರುತ್ತೆ ಇನ್ನು 25,000 ರೂಪಾಯಿ ಹಣವನ್ನು ನೀವು ಮಾತ್ರ ಮರುಪಾವತಿ ಮಾಡಬೇಕಾಗುತ್ತೆ ಹಾಗಾದ್ರೆ ಈ ಒಂದು ಪರಿಶಿಷ್ಟ ಪಂಗಡದಲ್ಲಿ ಬರುವಂತ ಅಲೆಮಾರಿ ಹಾಗೂ ಆದಿವಾಸಿ ಜನಾಂಗದವರು ಈ ಒಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಇದಕ್ಕೆ ಏನು ದಾಖಲಾತಿಗಳು ಬೇಕಾಗುತ್ತೆ ಈ ಒಂದು 50,000 ರೂಪಾಯಿ ಹಣವನ್ನು ಯಾವ ರೀತಿ ಪಡೆಯೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಈ ಒಂದು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಬೇಕು ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳ್ಕೊಂಡು ತದನಂತರ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಹೌದು ಫ್ರೆಂಡ್ಸ್ ಪರಿಶಿಷ್ಟ ಪಂಗಡದ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಈ ಒಂದು ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ 30ನೇ ತಾರೀಕಿನಿಂದನೇ ಸ್ಟಾರ್ಟ್ ಆಗಿದೆ ಮತ್ತೆ ಇದರ ಒಂದು ಲಾಸ್ಟ್ ಡೇಟ್ ಅರ್ಜಿ ಸಲ್ಲಿಸೋಕೆ ಲಾಸ್ಟ್ ಡೇಟ್ ಏನಪ್ಪಾ ಅಂತಂದ್ರೆ 8ನೇ ತಿಂಗಳು 25ನೇ ತಾರೀಕು ಅಂದ್ರೆ ಬರ ತಿಂಗಳ 25ನೇ ತಾರೀಕುವರೆಗೂ ಕೊನೆಯ ದಿನಾಂಕ ಇರುತ್ತೆ ಅಷ್ಟರೊಳಗಡೆಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳು ಅಂತಿದೆ ಅದರ ಕೆಳಗಡೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಅರ್ಜಿ ಅಂತ ಆಪ್ಷನ್ ಇದೆ ಅದರ ಕೆಳಗಡೆ ಆನ್ಲೈನ್ ನಲ್ಲಿ ಅನ್ವಯಿಸಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡ್ತಿರ್ಬೋದು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋಕೆ ಈ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇದನ್ನ ಯಾವ ರೀತಿ ಫುಲ್ಫಿಲ್ ಮಾಡೋದನ್ನ ಈಗ ನಾವು ನೋಡೋಣ ಮೊದಲಿಗೆ 2021 22 ಅಂತ ಇರುತ್ತೆ ಅದೇ ರೀತಿ ಕಾಲಂ ಬಿಟ್ಬಿಡಿ ನಂತರ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ಈ ಲಿಸ್ಟ್ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅರ್ಜಿದಾರನ ಪೂರ್ಣವಾದಂತಹ ಹೆಸರು ಕೇಳುತ್ತೆ ಇಲ್ಲಿ ಸಂಪೂರ್ಣವಾದಂತಹ ಹೆಸರನ್ನ ಹಾಕಿ ನಿಮ್ಮ ತಂದೆ ಹೆಸರನ್ನ ಹಾಕಬೇಕು ಒಂದ್ ವೇಳೆ ಹೆಣ್ಮಕ್ಳಾಗಿದ್ರೆ ಗಂಡನ ಹೆಸರನ್ನ ಹಾಕಬೇಕಾಗುತ್ತೆ ಇಲ್ಲಿ ನಂತರ ನಿಮ್ಮ ಅಡ್ರೆಸ್ ಕೇಳುತ್ತೆ ಮನೆ ನಂಬರು ನಿಮ್ಮ ಮನೆ ಯಾವ ರಸ್ತೆಯಲ್ಲಿ ಬರುತ್ತೆ ವಿಷ್ಣುವಾಡು ಹೋಬಳಿ ಯಾವುದು ತಾಲೂಕು ಯಾವುದು ಮತ್ತೆ ನಿಮ್ಮ ಊರಿನ ಪಿನ್ ಕೋಡ್ ಸಂಖ್ಯೆಯನ್ನು ಹಾಕಬೇಕು ಮತ್ತೆ ಮೇಲಿರು ಕೊಟ್ಟಿರುವಂತಹ ಅಡ್ರೆಸ್ಸು ಮತ್ತೆ ಈಗಿರುವಂತಹ ಅಡ್ರೆಸ್ ಸೇಮ್ ಇತ್ತಂದ್ರೆ ಕಾಯಂ ವಿಳಾಸ ಕಾಲಂವನ್ನ ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕೆಳಗೆ ಕೂಡ ಸೇಮ್ ಅಡ್ರೆಸ್ ಬರುತ್ತೆ ಇಲ್ಲ ಬೇರೆ ಬೇರೆ ಅಡ್ರೆಸ್ ಇತ್ತಪ್ಪ ಅಂತಂದ್ರೆ ಈಗಿರುವಂತಹ ಅಡ್ರೆಸ್ ಅನ್ನ ಬೇರೆ ರೀತಿ ಇತ್ತಪ್ಪ ಅಂತಂದ್ರೆ ಅದನ್ನ ನೀವು ಡೈರೆಕ್ಟ್ ಆಗಿ ಎಂಟ್ರಿ ಮಾಡಬಹುದು ನಂತರ ನಿಮ್ಮ ಜನ್ಮ ದಿನಾಂಕವನ್ನ ಅಂದ್ರೆ ಡೇಟ್ ಆಫ್ ಬರ್ತ್ ಅನ್ನ ಹಾಕಬೇಕು ಡೇಟ್ ಆಫ್ ಬರ್ತ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ವಯಸ್ಸು ಎಷ್ಟು ಅಂತ ಇಲ್ಲಿ ಶೋ ಆಗುತ್ತೆ ನಂತರ ನಿಮ್ಮ ಕೆಟಗರಿ ನೋಡ್ತಿರ್ಬೋದು ಎಸ್ಟಿ ಇದು ಅಂದ್ರೆ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಇದು ನಂತರ ಪರಿಶಿಷ್ಟ ಪಂಗಡದಲ್ಲಿ ನಿಮ್ಮ ಉಪಜಾತಿ ಯಾವುದು ಅನ್ನೋದನ್ನ ಈ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲಿ ಹಲವಾರು ರೀತಿಯ ಪರಿಶಿಷ್ಟ ಪಂಗಡದಲ್ಲಿ ಬರುವಂತಹ ಉಪಜಾತಿಗಳು ಇದಾವೆ ಆ ಒಂದು ನಿಮ್ಮ ಉಪಜಾತಿ ಯಾವುದು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ಜಾತಿ ಪ್ರಮಾಣ ಪತ್ರದ ಆಡಿ ಸಂಖ್ಯೆಯನ್ನು ಕೇಳುತ್ತೆ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಲ್ಲಿ ಆಡಿ ನಂಬರ್ ಅಂತ ಇರುತ್ತೆ ಅದನ್ನ ಹಾಕಬೇಕು ಮತ್ತೆ ನಿಮ್ಮ ಎಜುಕೇಶನ್ ಎಷ್ಟಾಗಿದೆ ಅಂತ ಕೇಳುತ್ತೆ ಅದನ್ನ ಹಾಕಿ ಮೊಬೈಲ್ ನಂಬರ್ನ ಹಾಕಬೇಕು ಮತ್ತೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ ಎಷ್ಟಿದೆ ಅನ್ನೋದನ್ನ ಹಾಕಬೇಕು ಅಂದ್ರೆ ಇಲ್ಲಿ ನಾನು 50,000 ರೂಪಾಯಿ ಅಂತ ಹಾಕಿದ್ದೀನಿ ನಿಮ್ಮ ಒಂದು
ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಇರುವಂತ ಆರ್ಡಿ ನಂಬರ್ನ ಕೇಳುತ್ತೆ, ಆರ್ಡಿ ನಂಬರ್ನ ಹಾಕಿ ಮತ್ತೆ ಸಾಲ ಕೋರುವ ಉದ್ದೇಶ ಅಂದ್ರೆ ಯಾವ ವ್ಯಾಪಾರವನ್ನ ಅಥವಾ ಯಾವುದಕ್ಕಾಗಿ ಈ ಒಂದು ಸಾಲ ಇದು 50,000 ರೂಪಾಯಿ ಪಡಿತಾ ಇದ್ರೆ ಅನ್ನೋದನ್ನ ಹಾಕ್ಬೇಕು. ಇಲ್ಲಿ ನೋಡ್ತಿರ್ಬೋದು ವೆಜಿಟೇಬಲ್ ಬಿಸ್ನೆಸ್ ಅಂತ ಹಾಕಿದ್ದೀನಿ, ನಿಮ್ಗೆ ಯಾವ್ದಕ್ಕೆ ಬೇಕು ಆ ಒಂದು ಉದ್ದೇಶವನ್ನ ಅಲ್ಲಿ ಹಾಕ್ಬೇಕು. ನಂತರ ಈ ಒಂದು ಕೆಲಸ ಏನು ಕೆಲಸಕ್ಕಾಗಿ ನೀವು ಲೋನ್ ತಗೊಂತಿದ್ರಿ ಅಂತ ಇರ್ತದಲ್ಲ ಅದರಲ್ಲಿ ಎಷ್ಟು ವರ್ಷ ಎಕ್ಸ್‌ಪೀರಿಯೆನ್ಸ್ ಇದೆ ಅನ್ನೋದನ್ನ ಹಾಕ್ಬೇಕು. ಮತ್ತೆ ಈ ಒಂದು ಬಿಸ್ನೆಸ್ ಗೆ ಎಷ್ಟು ಬಂಡವಾಳ ಬೇಕು ಅಂದ್ರೆ ಇದರಲ್ಲಿ 50,000 ರೂಪಾಯಿ ಕೊಡೋದ್ರಿಂದ 50,000 ರೂಪಾಯಿ ಅಂತ ಉದ್ದೇಶಿತ ಘಟಕದ ಯೋಜನೆ ವೆಚ್ಚ ಅಂತ ನಾನು 50,000 ರೂಪಾಯಿ ಹಾಕಿದ್ದೀನಿ. ಯಾಕಂದ್ರೆ 50,000 ರೂಪಾಯಿ ಮಾತ್ರ ಈ ಸ್ಕೀಮ್ ನಲ್ಲಿ ಕೊಡ್ತಾರೆ, ಅದಕ್ಕೆ 50,000 ರೂಪಾಯಿ ಹಣವನ್ನು ಹಾಕಿದ್ದೀನಿ. ನಂತರ ಕೆಲವೊಂದು ಡಾಕ್ಯುಮೆಂಟ್ ಗಳನ್ನು ನೀವು ಅಪ್ಲೋಡ್ ಮಾಡಬೇಕು. ಅಂದ್ರೆ ಮೊದಲಿಗೆ ಈ ಒಂದು ಡಾಕ್ಯುಮೆಂಟ್ ಗಳನ್ನು ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಮೊದಲನೇದಾಗಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬಂದು 1 MB ಒಳಗಡೆ ಅದರ ಒಂದು ಸೈಜ್ ಇರಬೇಕು, ಮತ್ತೆ ಉಳಿದಂತ ಎಲ್ಲ ದಾಖಲಾತಿಗಳ ಸೈಜ್ ಬಂದು 2 MB ಒಳಗಡೆ ಇರಬೇಕು. ಇನ್ನು ಈ ಒಂದು ದಾಖಲಾತಿಗಳು ಏನಿರ್ತವೆ ಯಾವ ಫಾರ್ಮೆಟ್ ನಲ್ಲಿ ಇರಬೇಕಂದ್ರೆ PDF ಮತ್ತೆ JPG JPEG PNG ಫಾರ್ಮೆಟ್ ಗಳಲ್ಲಿ ಇರಬೇಕು. ಇವುಗಳನ್ನು ಸೇವ್ ಮಾಡ್ಕೊಂಡು ಇಟ್ಕೊಂಡು ಒಂದೊಂದಾಗಿ ನಿಧಾನವಾಗಿ ಈ ಒಂದು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಬೇಕು. ಅಂದ್ರೆ ಜಾತಿ ದೃಢೀಕರಣ ಪತ್ರ ಕೇಳಿದರೆ, ವರ್ಮಾನ ದೃಢೀಕರಣ ಪತ್ರ ಕೇಳಿದರೆ, ಆಧಾರ್ ಕಾರ್ಡ್ ಪ್ರತಿ ಕೇಳಿದರೆ ಅಂದ್ರೆ ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡಬೇಕು, ಮತ್ತೆ ಇನ್ಕಮ್ ಸರ್ಟಿಫಿಕೇಟ್, ಬ್ಯಾಂಕ್ ಪಾಸ್ಬುಕ್, ಮತ್ತೆ ನಿಮ್ಮದು ಒಂದು ಫೋಟೋ. ಇಷ್ಟು ಡಾಕ್ಯುಮೆಂಟ್ ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ರೆ ಅರ್ಜಿದಾರರ ಘೋಷಣೆ ಅಂತ ಇರುತ್ತೆ, ಈ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಸಿಂಪಲ್ ಆಗಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಹಾಕಿದಂತ ಅರ್ಜಿಯ ಒಂದು ಪ್ರಿಂಟ್ ಔಟ್ ಬರುತ್ತೆ, ಅದರಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇರುತ್ತೆ, ಅದನ್ನ ಒಂದು ಪ್ರಿಂಟ್ ಔಟ್ ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದರ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡೋದಕ್ಕಾಗಿರ್ಬೋದು ಅಥವಾ ರೆಫರೆನ್ಸ್ ಗೆ ಆಗಿರ್ಬೋದು ಈ ಒಂದು ಪ್ರಿಂಟ್ ಔಟ್ ನಿಮಗೆ ಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಈ ಒಂದು ಯೋಜನೆಗೆ ಅಥವಾ ಸ್ಕೀಮ್ ಗೆ ಸಂಬಂಧಪಟ್ಟಂತೆ ಏನೇ ಡೌಟ್ ಗಳು ಇತ್ತಪ್ಪ ಅಂತಂದ್ರೆ ಕೂಡ ಮೇನ್ ಪೇಜ್ ಗೆ ಬಂದು ಇಲ್ಲಿ ಸಂಪರ್ಕಿಸಿ ಅಂತ ಒಂದು ಆಪ್ಷನ್ ಕಾಣುತ್ತೆ, ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಅಂದ್ರೆ ಇಲ್ಲಿ ಕೆಲವೊಂದು ಅಡ್ರೆಸ್ ಅನ್ನ ಕೊಡಲಾಗಿದೆ, ಮತ್ತೆ ಟೋಲ್ ಫ್ರೀ ದೂರವಾಣಿ ಸಂಖ್ಯೆಗಳನ್ನ ಕೊಡಲಾಗಿದೆ, ಮತ್ತೆ ಇಮೇಲ್ ಐಡಿನ ಕೊಡಲಾಗಿದೆ. ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮಗೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕೂಡ ಕ್ಲಿಯರ್ ಮಾಡ್ಕೊಬಹುದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ.